ಒಳ್ಳೆ ಕೆಲಸಕ್ಕೆ ನಾವು ಒಳ್ಳೆ ಕೆಲಸಕ್ಕೆ ನಾವು ಕೊನೆ ಉಸಿರು ತನಕ ನಾವು ಮುಂದಿರ್ತೀವಿ ಅಂತ ಹೇಳ್ತೀನಿ. ನಾವು ರಾಜಕೀಯ ಮಾಡಬೇಕು. ರಾಜಕೀಯ ಇಟ್ಕೋಬಾರ್ದು. ದಯವಿಟ್ಟು ರಾಜಕೀಯವನ್ನು ತಲುಸಬೇಕು. ಇದೇ ಒಂದು ಮಾತು, ಎಲ್ಲ ಊರಲ್ಲಿ ಉತ್ತಮವಾದಂಥ ಕೆಲಸ ಮಾಡಬೇಕು. ನಮಸ್ಕಾರ. ತಿಮ್ರಾವತ್ನಳ್ಳಿ ಗ್ರಾಮ ಪಂಚಾಯತಿಯ ಕೆಪಿಕ್ನಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಿದ್ದು, ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನೊಂದು 4 ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆವಾಗಲೇ ನಮ್ಮ ಗುರುಗಳಾದಂಥ ನಾಗರಾಜ್ ಸರ್ ಹೇಳ್ತಾ ಇದ್ರು, ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಊರಲ್ಲಿ ರಾಜಕೀಯ ಇಟ್ಕೋಬಾರ್ದು. ರಾಜಕೀಯ ಬಂದಾಗ ನಾವು ರಾಜಕೀಯ ಮಾಡಬೇಕು. ಬೇರೆ ನಮ್ಮ ಊರು ಅಭಿವೃದ್ಧಿ ಆಗಬೇಕು ಅಂದರೆ, ಈ ನಮ್ಮೂರೇ ಅಲ್ಲ ಯಾವುದೇ ಊರು ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ದಯವಿಟ್ಟು ರಾಜಕೀಯವನ್ನು ತಲುಸಬೇಕು. ತಲುಗಿಸಿದ್ರೆ ಮಾತ್ರ ನಮ್ಮ ಅಭಿವೃದ್ಧಿ ಮಾಡೋಕ್ಕೆ ನಾವು ಸಾಧ್ಯ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೋಬೋದು, ಊರಿನ ಅಭಿವೃದ್ಧಿ ಮಾಡಿದಾಗ ನಾವೆಲ್ಲ ಕೈ ಜೋಡಿಸಿ ಒಗ್ಗಟ್ಟಾಗಿದ್ದರೆ ಮಾತ್ರ ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವು ಮುಂದೋಗ್ಬೋದು. ಅದೇ ರೀತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ನಾವು ಮುಂದೆ ಹೋದಾಗ 4 ರೀತಿ ಮಾತಾಡ್ಕೊಳ್ತಾರೆ. ದಯವಿಟ್ಟು ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಮುಂದೆ ಹೋದಾಗ ಅದೆಲ್ಲ ಬಿಟ್ಟಾಗಬೇಕು. ನಾವು ಮಾಡೋ ಕೆಲಸ ಕರೆಕ್ಟಾಗಿದೆ, ನಮಗೆ ಅನಿಸಿದ್ರೆ ಆ ಕೆಲಸ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಮೇಲೆ ನಮ್ಮ ಶಿಷ್ಯಾನಂದ ವೆಂಕಟರಮಣಪ್ಪ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಮೇಲೆ, ಸದಸ್ಯರಾದಮೇಲೆ, ಪಂಚಾಯತಿ ಅಧ್ಯಕ್ಷರಾದಮೇಲೆ ನಾನು ನಮ್ಮೂರಲ್ಲಿ ನಾವು ಮಾಡಿರುವಂಥ ಉತ್ತಮವಾದ ಕೆಲಸವನ್ನು ನಾನು ಎಲ್ಲ ಮೆಂಬರ್ಸ್ಗೂ, ನಮ್ಮ ಆತ್ಮೀಯ ಸ್ನೇಹಿತರಿಗೂ, ಸದಸ್ಯರಿಗೆ ಹೇಳೋದು ಒಂದೇ ಒಂದು ಮಾತು, ಎಲ್ಲ ಊರಲ್ಲಿ ಉತ್ತಮವಾದಂಥ ಕೆಲಸ ಮಾಡಬೇಕು. ಯಾವಾಗ ನಾವು ಉತ್ತಮವಾದಂಥ ಕೆಲಸ ಮಾಡ್ತೀವೋ ನಾವು ಮುಂದಿನ ದಿನಗಳಲ್ಲಿ ನಾವು ಮುಂದೆ ಹೆಜ್ಜೆ ಇಡೋಕ್ಕೆ ಸಂಪೂರ್ಣವಾಗಿ ಮತ ಸಿಗ್ತದೆ. ಇನ್ನೊಂದೇನೆಂದರೆ, ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದಮೇಲೆ, ನಮ್ಮ ವೆಂಕಟರಮಣಪ್ಪ ಆದಮೇಲೆ ನಮ್ಮೂರಲ್ಲಿ ಮಾಡಿರುವಂಥ ಕೆಲಸ, ಒಂದು CC ರೋಡ್ ಆಗ್ಬೋದು, ಒಂದು ಡ್ರೈನೇಜ್ ಆಗ್ಬೋದು, ಇನ್ನೊಂದು CC ರೋಡ್ ಆಗ್ಬೋದು, ಅಂಗನವಾಡಿ ಬಿಲ್ಡಿಂಗ್ ಆಗ್ಬೋದು, ವಾಟರ್ ಪ್ಲಾಂಟ್ ಆಗ್ಬೋದು, ಅನೇಕ KB ಕೊತ್ತೂರಲ್ಲಿ ಚರಂಡಿಗಳಾಗ್ಬೋದು, CC ರೋಡ್ ಆಗ್ಬೋದು, ದೇವಸ್ಥಾನ ಅಭಿವೃದ್ಧಿಗಾಗ್ಬೋದು, ಎಲ್ಲ ಕೆಲಸಕ್ಕೆ ನಾವು ಮುಂದಿರ್ತೀವಿ. ನಾವು ಇನ್ನೊಂದು ವಿಷಯ ಏನಂದರೆ, ನಾವು ಯಾರು ಯಾವ ಥರ ಮಾತಾಡಿದ್ರು, ಯಾವ ಥರ ಹೇಳಿದ್ರು, ಒಳ್ಳೆ ಕೆಲಸಕ್ಕೆ ನಾವು ಕೊನೆ ಉಸಿರು ತನಕ ನಾವು ಮುಂದಿರ್ತೀವಿ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಕಷ್ಟಪಟ್ಟು ಮೇಲೆ ಬಂದಾಗ ನಮ್ಗೆ ಗೊತ್ತಿರ್ತದೆ ಎಂಥ ಕಷ್ಟ ಅಂತ. ನಾವು ಬಡವರೇ ಆಗಿರ್ಬೋದು, ಆದರೆ ನಮ್ಮ ಕೈಯಲ್ಲಾದಷ್ಟು ಮೊತ್ತ ನಮ್ಮ ಕೈಯಲ್ಲಾದಷ್ಟು ಮಟ್ಟಕ್ಕೆ ನಾವು ಸಹಾಯ ಮಾಡೋಕ್ಕೆ ಯಾವತ್ತೂ ಮುಂದಿರ್ತೀವಿ. ಆ ಮಾತು ಹೇಳ್ತಾ ನಾನು ನಾನು ತಿಂಗಳ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಬೇಕು. ಆದಮೇಲೆ ನಮ್ಮ ಅಭಿವೃದ್ಧಿ ಅಧಿಕಾರಿ ಅಂತ PDO ಸರ್ ಮೊದಲನೇ ಮೀಟಿಂಗ್ ಕರೆದಾಗ ನಾನು ಒಂದು ಮಾತು ಹೇಳಿದೆ, ಸರ್ ನನ್ನೊಂದು ಅನಿಸಿಕೆ ಐತೆ, ನಮ್ಮ ತಿಮ್ರಾವತ್ನಳ್ಳಿ ಗ್ರಾಮ ಪಂಚಾಯತಲ್ಲಿ ಬಡವರು ಯಾರೇ ಆದರೂ ಡೆತ್ತಾದರೆ, ಏನೋ ಅವ್ರ ಕಾರಣಾಂತರದ ಏನೋ ಸತ್ತರೆ, ನನ್ನ ಕೈಯಲ್ಲಾದಷ್ಟು ಮಾತ್ರ ನಾನು ಸಹಾಯ ಮಾಡ್ತೀನಿ ಸರ್, ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಅದು ತುಂಬ ಒಳ್ಳೆಯದಪ್ಪ, ನಿನ್ನ ಕೈಯಲ್ಲಾದಷ್ಟು ನೀನು ಸಹಾಯ ಮಾಡು ಅಂತ ಹೇಳಿದ್ರು. ಅದೇ ರೀತಿ ತಿಮ್ರಾವತ್ನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಆಗ್ಬೋದು, ಕರೂರು ರೋಡಲ್ಲಿ ಆಗ್ಬೋದು, ಸಂದಾಸನಲ್ಲಿ ಆಗ್ಬೋದು, ಯಾವುದೇ ಊರಲ್ಲಿ ಏನನ್ನ ಒಂದು ಬಡವರು ಏನನ್ನ ಸತ್ತರೆ ನನಗೇನೋ ನಿನ್ಪಾಮ್ ಬಂದರೆ ನನ್ನ ಕೈಯಲ್ಲಾದಷ್ಟು ಮತ್ತೆ ಆ ಊರಿಗೆ ಹೋಗ್ಬಿಟ್ಟು 1,000 ನೋ 2,000 ನಾನು ಸಹಾಯ ಮಾಡ್ಕೊಂತ ಬರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮೂರಲ್ಲಿ ಯಾರು ಮಾಡಕ್ ನಾನು ಇಷ್ಟಪಡ್ತೀನಿ. ಇನ್ನೊಂದು, ನಾವು ಈ ಥರ ಒಂದು ಸಹಕಾರ ಕೊಟ್ಟಂತ ಎಲ್ಲರಿಗೂ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದ ಕೆಲಸ ಮಾಡೋಕ್ಕೆ ನಾನು ಯಾವಾಗಲೂ ಮುಂದಿರ್ತೀನಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.